ಬೆಂಗಳೂರು ಫಸ್ಟ್ ಗೆ ಮತ್ತೆ ಸ್ವಾಗತ ಬೆಂಗಳೂರಿನ ಟ್ರಾಫಿಕ್ ಜಾಮ್ ಕಡಿಮೆ ಮಾಡೋದ್ರಲ್ಲಿ ಫ್ಲೈಓವರ್ಗಳ ಪಾತ್ರ ಬಹು ದೊಡ್ಡದು ಆದರೆ ಅವುಗಳ ಸ್ಥಿತಿಗತಿ ಅವುಗಳನ್ನು ನಾವು ನಿಮಗೆ ತಿಳಿಸುತ್ತೇವೆ ಬೆಂಗಳೂರಿನಲ್ಲಿ ಫ್ಲೈಓವರ್ ಸಂಖ್ಯೆಗೇನು ಕಡಿಮೆ ಇಲ್ಲ ಆದರೆ ಅವುಗಳ ನಿರ್ವಹಣೆ ಸ್ಥಿತಿ ನೋಡಿದ್ರೆ ದೇವರಿಗೆ ಪ್ರೀತೆ ಕಾಮಗಾರಿಗಳಂತೂ ಆಮೆಗತಿಯಲ್ಲಿ ಸಾಗಿದೆ ಈ ಎಲ್ಲಾ ಕಾರಣದಿಂದಾಗಿಯೇ ಸಿರ್ಸಿ ಫ್ಲೈಓವರ್ ಸಮಸ್ಯೆಗಳ ಸರಮಾಲೆಯನ್ನೇ ಹೊತ್ತು ನಿಂತಿದೆ ಬೆಂಗಳೂರಿನ ಫ್ಲೈಓವರ್ಗಳ ವಿಚಾರ ಬಂದ್ರೆ ಅತಿ ದೊಡ್ಡ ಸಮಸ್ಯೆಯಾಗಿ ಕಾಣೋದು ಸಿರ್ಸಿ ಫ್ಲೈಓವರ್ ನೋಡ್ತಾ ಹೋದ್ರೆ ಇಲ್ಲಿ ಸಮಸ್ಯೆಗಳ ಸರಮಾಲೆ ತೆರೆದಿದೆ ಮೊದಲನೇದಾಗಿ ಈ ಮೇಲ್ಸೇತುವೆಯಲ್ಲಿ ಹೋಗಬೇಕಿದ್ರೆ ಸಿಗೋ ಸ್ಪೀಡ್ ಹಂಪ್ಗಳೇ ದೊಡ್ಡ ಕಿರಿಕಿರಿ ತಂದಿರುತ್ತವೆ ಇನ್ನು ಫ್ಲೈಓವರ್ ಕೆಳಭಾಗದಲ್ಲಿ ಸದಾ ರಾಶಿ ರಾಶಿ ಕಸ ಹೀಗಾಗಿ ಮಾರ್ಕೆಟ್ ಸೇರಿದಂತೆ ಸುತ್ತಮುತ್ತ ಗಬ್ಬು ನಾಥ ಹರಡಿರುತ್ತೆ ಫ್ಲೈಓವರ್ನ ಪಿಲ್ಲರ್ಗಳ ಮೇಲೆ ಅಂಟಿಸಿರೋ ಸಿನಿಮಾ ಪೋಸ್ಟರ್ಗಳು ಇದರ ಅಂತ ಕೆಡಿಸಿವೆ ಫ್ಲೈಓವರ್ಗಾಗಿ ಹಾಕಿದ ಕಬ್ಬಿಣದ ಸರಳನ್ನು ಬಿಡದೆ ಕಳ್ಳರು ಕದ್ದೊಂದಿದ್ದಾರೆ ಅದು ಪೊಲೀಸ್ ಠಾಣೆ ಎದುರೆ ಇಲ್ಲಂತೂ ಹೇಳೋರಿಲ್ಲ ಕೇಳೋರಿಲ್ಲ ಅಂತಾರೆ ಸಾರ್ವಜನಿಕರು ಬಿಬಿಎಂಪಿ ಅವರು ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಈಗ ಮತ್ತದಲ್ಲಿ ಕ್ರಾಕ್ಗಳು ಬರ್ತಾ ಇದ್ದಾವೆ ಆ ಕ್ರಾಕ್ ಅನ್ನು ಮೇಂಟೇನ್ ಮಾಡುವಂತ ವ್ಯವಸ್ಥೆಗೆ ಅವರು ಹೋಗ್ತಾ ಇಲ್ಲ ಫ್ಲೈಓವರ್ ವೈಬ್ರೇಷನ್ ಆಗ್ತಾ ಇದೆ ಈ ವೈಬ್ರೇಷನ್ ಆಗೋ ತಪ್ಪಿಸಬೇಕು ಅಂದ್ರೆ ಇವರು ಮೇಂಟೇನ್ ಮಾಡಬೇಕು ಇಲ್ಲಿ ಮೇಂಟೆನೆನ್ಸ್ ಇಲ್ಲ ಇದನ್ನ ನೆಗ್ಲಿಜೆನ್ಸ್ ಮಾಡಿದಾರೆ ಅಂತ ಹೇಳಿ ನನ್ನ ಅನಿಸಿಕೆ ಪರೋಪರಿ 94 ಕೋಟಿ ರೂಪಾಯಿ ವೆಚ್ಚದ ಸಿರ್ಸಿ ಫ್ಲೈಓವರ್ ಬೆಂಗಳೂರಿನ 5 ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುತ್ತೆ ಆದರೆ ಸದ್ಯ ದುರಸ್ತಿ ನಡೆಯುತ್ತಿರೋದ್ರಿಂದ ಮೈಸೂರು ರೋಡ್ ಮಾರ್ಗವನ್ನ ಮುಚ್ಚಲಾಗಿದೆ ಆದರೆ ಕಾಮಗಾರಿ ಆರಂಭವಾಗಿ ತಿಂಗಳಾದರೂ ಅರ್ಧ ಕೂಡ ಪೂರ್ತಿಯಾಗಿಲ್ಲ ಇಲ್ಲಿ ತುಂಬಾ ಜಾಸ್ತಿ ಬರ್ತಾ ಇರ್ತದೆ ಮೇಲಿಂದ ಮತ್ತೆ ಲೇಡಿಂಗ್ ಇಲ್ಲ ಮತ್ತೆ ಸೇಡಲ್ಲಿ ಕಮ್ಮಿಗಳು ಇಲ್ಲ ಸೇಫ್ಟಿ ಇಲ್ಲ ಸಾಮಾನ್ಯ ಸಾಮಾನ್ಯ ಹೇಳಬೇಕಾದ್ರೆ ಇದರಿಂದ ಮೇಡಮ್ ಮತ್ತೆ ಇಲ್ಲಿ ಗಾಡಿಗಳು ಅಂಪ್ಸ್ಗಳು ಜಾಸ್ತಿ ಒಂದಿಲ್ಲ ಒಂದು ತುಂಬ ಆಕ್ಸಿಡೆಂಟ್ ಆಗುತ್ತೆ ಈ ಕಡೆ ಮತ್ತೆ ಈ ಕಟ್ಟಿಂಗಲ್ ಪ್ಲೇಸಲ್ಲಿ ಇವಾಗ ಎರಡು ಪೆಟ್ರೋಲ್ ಬಂಕ್ ಇರೋ ಟೈಮಲ್ಲಿ ಮುಂದೆ ಗಾಡಿ ಬರೋ ಮುಂದೆ ಒಬ್ಬ ಪೊಲೀಸ್ನವರು ಇರಲ್ಲ ಸಾಮಾನ್ಯವಾಗಿ ಇಲ್ಲೇ ಸಾಯಂಕಾಲಕ್ಕೂ ತುಂಬ ಇದು ತುಂಬ ಇಪ್ಪಿದೆ ಟ್ರಾಫಿಕ್ಕು ಇಲ್ಲಿ ಏನಾದರೂ ಸ್ವಲ್ಪ ಎಡವಟ್ಟಾದರೂ ನೂರಾರು ವಾಹನ ಸವಾರರು ಹತ್ತಾರು ಅಂಗಡಿಗಳು ಆಸ್ಪತ್ರೆ ಸೇರಿದಂತೆ ಮಾರ್ಕೆಟ್ ಜಾಗದಲ್ಲಿರೋ ಸಾವಿರಾರು ಜನರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಹೀಗಾಗಿ ಬಿಬಿಎಂಪಿ ಸದ್ಯ ಆರಂಭಿಸಿರೋ ನಿರ್ವಹಣೆಯನ್ನ ಶೀಘ್ರ ಪೂರ್ಣಗೊಳಿಸಬೇಕಿದೆ ನೋಡಿದ್ರಲ್ಲ ಸಮಸ್ಯೆಗಳ ಸರಮಾಲೆಯನ್ನೇ ಹೊತ್ತು ನಿಂತಿರುವಂತಹ ಫ್ಲೈಓವರ್ನ ಈಗಲಾದರೂ ಶೇಕಿಂಗ್ ಆಗ್ತಿರುವಂತಹ ಡ್ಯಾನ್ಸಿಂಗ್ ಫ್ಲೈಓವರ್ನ ಸರಿ ಮಾಡೋ ಅಗತ್ಯ ಇದೆ ಒಂದೊಮ್ಮೆ ಕೊಂಚ ಎಡವಟ್ಟಾದರೂ ಸಾಕು ಸಾವಿರಾರು ಜನರ ಜೀವನ ಅತಂತ್ರವಾಗುತ್ತೆ ಬಿಬಿಎಂಪಿ ಕೂಡಲೇ ಎಚ್ಚೆತ್ತುಕೊಂಡು ಸರಿಪಡಿಸುವಂತಹ ಅಗತ್ಯ ಎದ್ದು ಕಾಣ್ತಿದೆ ಕ್ಯಾಂಪಸ್ನ ಶಿವಕುಮಾರ್ ಜೊತೆ ನಂದಿನಿ ಸುವರ್ಣ ಶ್ರೀಕೃಷ್ಣ ಬೆಂಗಳೂರು ಸೀಸನ್ ಬಂದಿದೆ ನಾಲ್ಕಾರು ಕೆಜಿ ಮಾವಿನ ಹಣ್ಣು ಕೊಂಡು ಇದು ತಿಂದು ಬಿಡೋಣ ಅಂತ ಯೋಚನೆ ಮಾಡ್ತಿದ್ರೆ ಅದಕ್ಕೆ ಬ್ರೇಕ್ ಹಾಕಿ ಯಾಕೆಂದ್ರೆ ಈ ಬಾರಿ ಫಸಲು ಕಡಿಮೆ ಇರೋದ್ರಿಂದ ಮಾರುಕಟ್ಟೆಗೆ ಮಾವಿನ ಹಣ್ಣುಗಳೇ ಹೆಚ್ಚು ಬರ್ತಿಲ್ಲ ಹೀಗಾಗಿ ಬೆಲೆ ಕೂಡ ಕಡಿಮೆ ಆಗುವ ಲಕ್ಷಣ ಕಾಣ್ತಾ ಇಲ್ಲ ಬೇಸಿಗೆ ಬಂತಂದ್ರೆ ಮಾರುಕಟ್ಟೆಯಲ್ಲಿ ಉಳಿದೆಲ್ಲ ಹಣ್ಣುಗಳು ಮೂಲೆ ಸೇರ್ತಿದ್ವು ಹಣ್ಣುಗಳ ರಾಜ ಮಾವಿನ ಹಣ್ಣಿಗೆ ಇಲ್ಲಿ ಮೊದಲ ಆದ್ಯತೆ ಆದರೆ ಈ ಬಾರಿ ಏಪ್ರಿಲ್ ಮುಗಿಯುತ್ತಾ ಬಂದರೂ ಮಾವಿನ ಹಣ್ಣು ಮಾರುಕಟ್ಟೆಗೆ ಬಂದೇ ಇರಲಿಲ್ಲ ಕಳೆದ ಒಂದು ವಾರದಿಂದೀಚೆಗೆ ಮಾರುಕಟ್ಟೆಯಲ್ಲಿ ಹಣ್ಣು ಕಾಣಸಿಗುತ್ತಿವೆ ಆದರೂ ವೆರೈಟಿ ಇಲ್ಲ ಯಾಕೆಂದ್ರೆ ಈ ಬಾರಿ ಮಾವಿನ ಫಸಲಿರೋದೇ ಶೇಕಡಾ 20ರಷ್ಟು ಮಾತ್ರ ಹೀಗಾಗಿ ಬೆಲೆ ಸಹ ಕೆಳಗಿಳಿಯುವ ಲಕ್ಷಣವಿಲ್ಲ ಈಗ ನಾವು ಶೇಕಡಾ 20ರಷ್ಟು ಮಾವನ್ನು ಮಾತ್ರ ನಾವು ಈ ಸರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ದರದಲ್ಲಿ ತಮ್ಮೆಲ್ಲ ತಿಳಿದ್ರ ಹಾಗೆ ಕಡಿಮೆ ಆಗೋ ಚಾನ್ಸಸ್ ಕಡಿಮೆನೆ ಆದರೆ ಉತ್ತಮ ದರ್ಜೆಯ ಮಾವಿನ ಹಣ್ಣು ಬರೋದ್ರಲ್ಲಿ ಶಕ್ಯ ಇಲ್ಲ ಸಾಮಾನ್ಯ ಹಣ್ಣುಗಳು ಕೆಜಿಗೆ 40-50 ರೂಪಾಯಿ ಇದ್ರೆ ಮಲಗೋವಾ ರಸ್ಪುರಿಯಂಥ ಉತ್ತಮ ತಳಿಗಳು 80-100 ರೂಪಾಯಿಗೆ ಮಾರಾಟವಾಗುತ್ತಿವೆ ಎಷ್ಟೇ ದುಬಾರಿಯಾದರೂ ಜನ ಹಣ್ಣು ಖರೀದಿ ಮಾತ್ರ ಬಿಡ್ತಿಲ್ಲ ತುಂಬ ಲೇಟಾಗಿ ಬಂದುಬಿಟ್ಟಿದೆ ಮಾವಿನ ಹಣ್ಣು ಅಂದ್ರೂ ವೆರೈಟೀಸ್ ಬಂದುಬಿಟ್ಟಿದೆ ಅದರಲ್ಲಿ ಏನೂ ಆ ಥರ ಇದು ಬೇಜಾರು ಅನಿಸ್ತಾ ಇಲ್ಲ ಅಂದ್ರೂ ಹೇಳ್ತಾ ಇದ್ದಾರೆ ಬರೀ ಒಂದು ತಿಂಗಳು ಇರುತ್ತೆ ಅಷ್ಟೇ ಮಾವಿನ ಹಣ್ಣು ಅಂತ ಆಮೇಲೆ
ಸಿಗೋದಿಲ್ಲ. ಅದಕ್ಕೆ ಸಿಕ್ಕಿದಾಗ ಯು ಹ್ಯಾವ್ ಟು ತಿನ್ನಲೇಬೇಕು. ಕಾಸ್ಟ್ಲಿ ಇದ್ರೂ ಅಷ್ಟೇ, ಎಷ್ಟಿದ್ರೂ ತಿನ್ನಲೇಬೇಕು. ಅಲ್ಫಾನ್ಸು ಒಂದು ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ. ಚಳಿಗಾಲದಲ್ಲಿ ಅಕಾಲಿಕವಾಗಿ ಸುರಿದ ಮಳೆಯಿಂದಾಗಿ ಮಾವು ಹೂವು ಬಿಟ್ಟಿದ್ದು ತಡವಾಗಿ, ಬಳಿಕ ಮಳೆಯೇ ಬಾರದಿದ್ದುದರಿಂದ ಮಾವಿನಕಾಯಿ ಸರಿಯಾಗಿ ಬೆಳೆಯಲೇ ಇಲ್ಲ. ಮಾವು ಬೆಳೆಗಾರರು ನಷ್ಟ ಅನುಭವಿಸುವಂತಾಗಿದೆ. ಮಾವಿನ ಫಸಲು ಬಂದಿತ್ತು, ಮಳೆ ಇಲ್ಲದೆ ಎಲ್ಲ ಉದುರೋಯ್ತು. ಏನು ಇವತ್ತೆಲ್ಲ ಕೆಲವರು ನೀರು ಯಾರು ಹಾಯಿಸಿದ್ರು, ನೀರಿದ್ದು ಅವ್ರಿಗೆ ಫಸಲು ಸುಮಾರಾಗೆ ಒಂದು ಹನ್ನೆರಡು ಅಣಿ ಭಾಗ ಅದೇ. ಈ ನೀರಿಲ್ಲದೆ ಮಳೆ ನೀರಿನವ್ರದ್ದು 10 paisa 15 paisa 20 paisa ತುಂಬ ಕಮ್ಮಿ ಇದೆ. ಆಮೇಲೂ ಸುಧಾ ಏನಾಗಿದೆ, ಕಾಯಿ ಸೈಜ್ ಬರಲಿಲ್ಲ, ಎಲ್ಲ ಈ ಸೈಜ್ ಇದೆ. ಮಳೆ ಬೀಳದೇ ಹೆಚ್ಚು ಕಮ್ಮಿ 2 ತಿಂಗಳಲ್ಲಿ ಮಳೆ ಆಗಬೇಕಾಗಿತ್ತು, ಬೀಳಲಿಲ್ಲ. ರೈತರು ಭಾರಿ ಅಧ್ವಾನ ಆಗಿದ್ದೀವಿ, ಏನು ಮಾಡೋಕ್ಕಾಗಿ. ಒಟ್ಟಿನಲ್ಲಿ ಈ ಬಾರಿ ಮಾವಿನ ಹಣ್ಣು ಸರಿಯಾಗಿ ಸಿಕ್ಕಿಲ್ಲ. ಇದು ಬೆಳೆಗಾರರಿಗೆ ಅಷ್ಟೇ ಅಲ್ಲ, ಮಾವಿನ ಹಣ್ಣಿನ ಪ್ರಿಯರಿಗೂ ಬೇಸರ ತರಿಸಿದೆ. ಈ ಬಾರಿ ಮಾವಿನ ಬೆಳೆ ಕಡಿಮೆ ಆಗಿರೋದು ಮಾವು ಪ್ರಿಯರಿಗಂತೂ ಕಹಿ ಸುದ್ದಿಯೇ ಸರಿ. ಆದರೆ ಒಂದು ವರ್ಷ ಹೆಚ್ಚು ಒಂದು ವರ್ಷ ಕಡಿಮೆ ಬರೋದು ಮಾವು ಬೆಳೆಯಲ್ಲಿ ನೈಸರ್ಗಿಕ ನಿಯಮ. ಈ ನಿಯಮವನ್ನು ಗೌರವಿಸೋಣ, ಈ ವರ್ಷ ಸಿಕ್ಕಷ್ಟು ಸವಿದು ಮುಂದಿನ ವರ್ಷವಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾವು ಬೆಳೆ ಬರಲಿ ಅಂತ ಹಾರೈಸೋಣ. ಕ್ಯಾಮ್ರಾಮನ್ ಗುರುಮೂರ್ತಿ ಜೊತೆ ರಜನಿ ಎಂ ಜಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕನ್ನಡ ಚಿತ್ರರಂಗದಲ್ಲೀಗ ರಿಲೀಸ್ಗಳೇ ಶುರುವಾಗಿದೆ. ಅದೇ ಕಾರಣಕ್ಕೆ ಈ ಬಾರಿ ಶುಕ್ರವಾರ ಪ್ರಮುಖ ಚಿತ್ರಗಳು ರಿಲೀಸ್ ಆಗ್ತಿಲ್ಲ. ಬರಿ ಅನ್ನೋ ಒಂದೇ ಒಂದು ಕನ್ನಡ ಚಿತ್ರ ರಿಲೀಸ್ ಆಗ್ತಿದೆ. ಇದಕ್ಕೆ ಪೈಪೋಟಿ ನೀಡಲು ತೆಲುಗಿನ ದಮ್ಮು ರಿಲೀಸ್ ಆಗಿದ್ದು ಕೋಟಿ ಕೋಟಿ ಕೊಳ್ಳೆ ಹೊಡೆಯೋದಕ್ಕೆ ಸಿದ್ಧವಾಗಿದೆ. ಸದ್ಯ ಸ್ಯಾಂಡಲ್ವುಡ್ ಸಿಕ್ಕಾಪಟ್ಟೆ ವಿವಾದದಲ್ಲಿ ಮುಳುಗಿದೆ. ಕಠಾರಿ ವೀರ ಮತ್ತು ಗಾಡ್ಫಾದರ್ ಸಿನಿಮಾಗಳ ಬಿಡುಗಡೆ ವಿವಾದ ತಣ್ಣಗಾಗಿಲ್ಲ. ಅದಕ್ಕಿಂತ ಮೊದಲೇ ಮುಂದಿನ ಮಟಮಟ ಮಂಗಳವಾರ ಅಣ್ಣಾ ಬಾಂಡ್ ತೆರೆಗಪ್ಪಳಿಸೋದು ಪಕ್ಕಾ ಆಗಿದೆ. ಸೊಂಟದ ಮೇಲೆ ಪ್ಯಾಂಟ್ ನಿಲ್ಲದಿರಲು ಬಳಸಿ ಬಾಂಡ್ ರವಿ ಬೆಲ್ಟ್ಗಳು, ಬಾಂಡ್ ರವಿ ಕೂಲಿಂಗ್ ಗ್ಲಾಸ್ಗಳು, ಗ್ಯಾಪಲ್ ಟೆಂಟ್ ಹಾಕೊಂಡು 4 ಮಕ್ಕಳು ತಂದಾಗ್ ಬಿಡ್ತಿದಲ್ಲ, ಶುರುನೇ ಆಗಿಲ್ಲ ಅಷ್ಟ ಬೇಗ ಕೊನೆನ. ಈ ಶುಕ್ರವಾರ ಹೊಸಬರ ಚಿತ್ರವೊಂದು ಸದ್ದಿಲ್ಲದೆ ಬಿಡುಗಡೆಯಾಗ್ತಾ ಇದೆ. ಆ ಚಿತ್ರದ ಹೆಸರು ಪರಿ. ಅಂದ್ರೆ ಪರಿ ಬಿಡುಗಡೆಯಾದ 4ನೇ ದಿನಕ್ಕೆ ಅಣ್ಣಾ ಬರ್ತಾನೆ. ಅಣ್ಣಾ ಮುಂದೆ ಪರಿ ಯಾವ ಪರಿ ನಿಲ್ಲುತ್ತೋ ಗೊತ್ತಿಲ್ಲ. ಹೀಗಾಗಿ ಪರಿ ಚಿತ್ರದ ಕಲಾವಿದರು ಹಾಗೂ ನಿರ್ದೇಶಕ ಸುಧೀರ್ ಅತ್ತಾವರೆಗೂ ಚಿತ್ರ ಬಿಡುಗಡೆ ಮಾಡೋದು ಇಷ್ಟವಿಲ್ಲ. ದೊಡ್ಡ ಸಿನಿಮಾಕ್ಕೆ ಫಸ್ಟ್ ಡೇ ಸಿಗುವಂಥ ಓಪನಿಂಗ್ ಆಗಿಂದ 2-3 ದಿನ ಅದು ಜೋರಾಗಿ ಹೋಗುತ್ತೆ, ಅದು ಸಾಧ್ಯ ಇದೆ. ಬಟ್ ನಮ್ಮ ಸಿನಿಮಾ 2-3 ದಿನದಲ್ಲಿ ಸ್ಲೋಲಿ ಮೌತ್ ಪಬ್ಲಿಸಿಟಿ ಟಾಕ್ ಒಂದರ ನಂತರ ಹೋಗಿ ಜನರ ಹತ್ರ ಸ್ಪ್ರೆಡ್ ಆಗಿ ಆಮೇಲೆ ಅಷ್ಟು ಉಳ್ಕೋಬೇಕು. ರಿಲೀಸ್ ಆದರೆ ಒಂದಷ್ಟು ಥಿಯೇಟ್ರ್ಗಳು 3 ದಿನದಲ್ಲಿ ನಮ್ಮ ಸಿನಿಮಾಗಳನ್ನು ಕಿತ್ತಾಕೋದು ನೋಡಿದಾಗ ನಮ್ಮ ಸಿನಿಮಾ ಉಳಿಗಾಲ ಇಲ್ಲ ಅಂತ ನಂಗೆ ಕನ್ಫರ್ಮ್ ಆಗೋದು. ಆದರೆ ಪರಿ ಚಿತ್ರಕ್ಕೆ ದುಡ್ಡು ಹಾಕಿರೋದು ಚಂದ್ರು ಸಿಂದೋಗಿ. ನಿರ್ಮಾಪಕರಿಗೆ ಪರಿ ಮೇಲೆ ಅದ್ಯಾವ ಪರಿ ವಿಶ್ವಾಸ ಇದೆ ಅಂದರೆ ಏನೇ ಆಗಲಿ ಶುಕ್ರವಾರ ಬಿಡುಗಡೆ ಮಾಡೋಕ್ಕೆ ಸಜ್ಜಾಗಿದ್ದಾರೆ. ನಾವು ಮುಂಚೆ ಅನೌನ್ಸ್ ಮಾಡಿದಂಗೆ 27ನೇ ತಾರೀಕು ನಾಳೆ ಶುಕ್ರವಾರ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಇದರಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ. ರಾಜ್ಯಾದ್ಯಂತ ಸುಮಾರು 40-45 ಚಿತ್ರಮಂದಿರಗಳಲ್ಲಿ ಪರಿ ರಿಲೀಸ್ ಆಗ್ತಿದೆ. ಆದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪರಿ ಚಿತ್ರ ಬಿಡುಗಡೆಗೆ ಅವಕಾಶ ನೀಡಿಲ್ಲ. ಹೀಗಾಗಿ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಕೆವಿ ಚಂದ್ರಶೇಖರ್ ಗರಂ ಆಗಿದ್ದಾರೆ. ಆ ರೀತಿ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ, ಪರಿ ಚಿತ್ರ ಪ್ರದರ್ಶನಕ್ಕೆ ಏನು ವಿತರಕರು ಕೇಳ್ತಾ ಇದ್ದಾರೆ ಅದು ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ಕೇಳಿದ್ದೀವಿ. ಬಹುಶಃ ಮಾಡಿಕೊಡ್ತಾರೆ ಅನ್ನೋ ವಿಶ್ವಾಸ ನನ್ನಲ್ಲಿದೆ. ಸ್ಯಾಂಡಲ್ವುಡ್ನಲ್ಲಿ ಇಷ್ಟೆಲ್ಲಾ ಗೊಂದಲಗಳಿದ್ರೆ ಶುಕ್ರವಾರ ತೆಲುಗು ಚಿತ್ರ ದಮ್ಮು ದಮ್ದಾರ್ ಆಗಿ ಎಂಟ್ರಿ ಕೊಡ್ತಿದ್ದಾನೆ. ಜೂನಿಯರ್ NTR ಪವರ್ಫುಲ್ ಆಕ್ಷನ್ ಇರೋ ದಮ್ಮು ಕರ್ನಾಟಕದ 150 ಸ್ಕ್ರೀನ್ಗಳಲ್ಲಿ ತೆರೆ ಕಾಣ್ತಾ ಇದೆ. ಮಲ್ಟಿಪ್ಲೆಕ್ಸ್ಗಳಲ್ಲೂ ಮೋಡಿ ಮಾಡಲಿದೆ. ಶುಕ್ರವಾರ ರಿಲೀಸ್ ಆಗಲಿರುವ ಪರಿ ಚಿತ್ರ ದಮ್ಮು ಮುಂದೆ ಮಂಕಾಗುವ ಸಾಧ್ಯತೆ ಇದೆ. ಒಟ್ಟಾರೆ ಕನ್ನಡ ಚಿತ್ರಗಳ ಗದ್ದಲದಲ್ಲಿ ತೆಲುಗು ಚಿತ್ರ ಗಲ್ಲಾಪೆಟ್ಟಿಗೆ ಕೊಳ್ಳೆ ಹೊಡೆಯುತ್ತೆ. ಸ್ಯಾಂಡಲ್ವುಡ್ ಮಂದಿ ತಮ್ಮ ಪ್ರತಿಷ್ಠೆಯನ್ನೆಲ್ಲ ಬದಿಗಿಟ್ಟು ಈ ಬಗ್ಗೆ ಯೋಚಿಸಬೇಕಿದೆ. ಸದ್ಯ ಇಬ್ಬರ ಜಗಳದಲ್ಲಿ 3ನೆಯವರಿಗೆ ಲಾಭವಾಗ್ತಾ ಇದೆ, ಅದು ಪರಭಾಷೆಯವರಿಗೆ. ಅಜಯ್ ಕಶ್ಯಪ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕರ್ನಾಟಕದಲ್ಲಿನ ಚಿನ್ನದ ದರ ಎಷ್ಟಿದೆ ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,190 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 100 ರೂಪಾಯಿ ಏರಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,990 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 100 ರೂಪಾಯಿ ಏರಿಕೆಯಾಗಿದೆ.
ರಾತ್ರಿ ಚಿಕ್ಕಪೇಟೆಯಲ್ಲಿ ನಗೆಹಬ್ಬ ಅರಂಗೇರಿತು. ಕಾರ್ಯಕ್ರಮದಲ್ಲಿ ಹಿರಿಯ ರಂಗಭೂಮಿ ಕಲಾವಿದರು ಹಾಗೂ ಹಾಸ್ಯ ಕಲಾವಿದರ ದಂಡೆ ನಡೆದಿತ್ತು. ಸುವರ್ಣ ನ್ಯೂಸ್ ಪ್ರಾಯೋಜಕತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಸ್ಟರ್ ಹಿರಣ್ಣಯ್ಯ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಅನೇಕ ಕಲಾವಿದರನ್ನ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮ ನೋಡಿ, ಕಾರ್ ಊದಿದೆ, ಯಾಕೆ ಅಂದ್ರೆ ನೀವು ವಾಕಿಂಗ್ ಮಾಡಲ್ಲ ಅಂತಾರೆ. ಕೂತ್ಕೊಂಡು ಬಿಡಿ ಸರ್, ಓಲ್ಡ್ ಗಾಡಿಗಳಿಗೆ ಪಾರ್ಟ್ಸ್ ನೋಡಕ್ ಹೋಗಬಾರದು. ಇದಿಷ್ಟು ಇವತ್ತಿನ ಬೆಂಗಳೂರು ಫಸ್ಟ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.